ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಾಸನದ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354D, 506 ಹಾಗೆ 509 ಅಡಿ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯರೊಬ್ಬರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನದ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಮಹಿಳೆಯರೊಬ್ಬರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354D, 506, 509 ಅಡಿ ಎಫ್ಐಆರ್ ದಾಖಲಾಗಿದೆ. ಹಾಗಾದರೆ ರಾಜಕಾರಣಿ ವಿರುದ್ಧ ದಾಖಲಾಗಿರೋ ಈ ಸೆಕ್ಷನ್ಗಳು ಏನು ಹೇಳುತ್ತೆ ಅನ್ನೋದರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮೊದಲನೇದಾಗಿ ಐಪಿಸಿ ಸೆಕ್ಷನ್ 354A ಈ ಸೆಕ್ಷನ್ ಏನು ಹೇಳುತ್ತೆ, ಮಹಿಳೆಯ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸೋದು, ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಡೋದು, ಹಾಗೆ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅಶ್ಲೀಲತೆ ತೋರಿಕೆ ಮಾಡಿದವರ ವಿರುದ್ಧ ಈ ಐಪಿಸಿ ಸೆಕ್ಷನ್ 354A ಅಡಿ ದಾಖಲು ಮಾಡಲಾಗುತ್ತೆ. ಇನ್ನು ಈ ಸೆಕ್ಷನ್ ಅಡಿ ಆರೋಪಿತ ವ್ಯಕ್ತಿಗೆ 1 ವರ್ಷ ಜೈಲು ಅಥವಾ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಮತ್ತೊಂದು ಸೆಕ್ಷನ್ ಐಪಿಸಿ 354D, ಇದು ಏನು ಹೇಳುತ್ತೆ, ಪದೇ ಪದೇ ಮಹಿಳೆಯರನ್ನು ಸಂಪರ್ಕ ಬೆಳೆಸಲು ಪ್ರಯತ್ನ, ಇಂಟರ್ನೆಟ್ ಅಥವಾ ಇಮೇಲ್ ಅಥವಾ ವಿಡಿಯೋ ಕಾಲ್ ಸಂವಹನ, ಈ ಸೆಕ್ಷನ್ ಅಡಿ ದಂಡ ಅಥವಾ 3 ವರ್ಷ ಜೈಲು ವಿಧಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಐಪಿಸಿ ಸೆಕ್ಷನ್ 506 ಅಡಿ ಕ್ರಿಮಿನಲ್ ಬೆದರಿಕೆ ಒಡ್ಡೋದು, ಕೊಲೆ ಬೆದರಿಕೆ ಅಥವಾ ತೀವ್ರ ದುಃಖವನ್ನು ಉಂಟು ಮಾಡೋದು, ಹಾಗೆ ಮಹಿಳೆಗೆ ಅಶ್ಲೀಲತೆಗೆ ಆರೋಪಿಸೋದು, ಇನ್ನು ಈ ಸೆಕ್ಷನ್ ಅಡಿ 7 ವರ್ಷದವರೆಗೆ ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗುತ್ತೆ. ಈಗ ಈ ಎಲ್ಲ ಸೆಕ್ಷನ್ಗಳ ಅಡಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಪ್ರಜ್ವಲ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಸಾಕಷ್ಟು ಬೆಳವಣಿಗೆಗಳನ್ನು ಪಡೆದುಕೊಳ್ತಾ ಇದೆ ಈ ಪ್ರಕರಣ ಅಂತಲೇ ಹೇಳಬಹುದು. ಈಗ ಹಾಸನದ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಸಂಚಲನವನ್ನ ಮೂಡಿಸಿರುವಂತಹ ಪ್ರಕರಣ ಇದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತುಣುಕುಗಳು ಏನು ಹರಿದಾಡ್ತಾ ಇತ್ತು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಎಸ್ಐಟಿ ತಂಡ ಕೂಡ ರಚನೆ ಆಗಿದೆ, ಇನ್ನು ಬಿ ಕೆ ಸಿಂಗ್ ಅವ್ರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆ ಆಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂತದ್ದು. ಹೀಗಾಗಿ ರೇವಣ್ಣ ವಿರುದ್ಧವಾಗೂ ಕೂಡ ಈ ಸಂತ್ರಸ್ತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತದ್ದು ನಿಜವಾಗ್ಲೂ ಕೂಡ ಇದು ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸ್ತಾ ಇರುವಂತದ್ದು. ಇನ್ನು ಈ ಒಂದು ಎಫ್ಐಆರ್ ನಲ್ಲಿ ಏನು ಹೊಳೆ ನರಸೀಪುರದ ಒಂದು ಟೌನ್ ಠಾಣೆಯಲ್ಲಿ ಏನು ದಾಖಲಾಗಿದೆಯಲ್ಲ ಎಫ್ಐಆರ್, ಅದರಲ್ಲಿ ರೇವಣ್ಣ ಹೆಚ್ಡಿ A1 ಆರೋಪಿಯಾಗಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು A2 ಆರೋಪಿ ಆಗಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ, ನಾವು ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಮಾತ್ರ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಈಗ ರೇವಣ್ಣ ವಿರುದ್ಧವಾಗೂ ಕೂಡ ಸಂತ್ರಸ್ತೆಯೊಬ್ಬರು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು, ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ನನ್ನ ವಿರುದ್ಧ ನನ್ನನ್ನ ಅಸಭ್ಯವಾಗಿ ಬಳಸ್ಕೊಂಡಿದ್ದಾರೆ, ಕೆಲಸ ಕೊಡಿಸುವಂತಹ ನೆಪದಲ್ಲಿ ಇಷ್ಟೆಲ್ಲ ಬಳಸ್ಕೊಂಡು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಇನ್ನು ಈ ಸಂತ್ರಸ್ತೆ ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡು ಈಗ ಎಸ್ಐಟಿ ತನಿಖೆಯ ಮುಂದುವರಿದ ಭಾಗವಾಗಿ ತನಿಖೆಯನ್ನ ನಡೆಸುತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಏನಾದ್ರೂ ಅಕಸ್ಮಾತ್ ಆಗಿ ಐಪಿಸಿ ಸೆಕ್ಷನ್ 354A, 354D, 504 ಹಾಗೇನೆ 509 ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇನ್ನು ಆ ರಾಜಕಾರಣಿಗಳ ವಿರುದ್ಧವಾಗಿ ಏನು ತಂದೆ ಮಗನ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆಯಲ್ಲ, ಆ ಲೈಂಗಿಕ ದೌರ್ಜನ್ಯ ಪ್ರಕರಣ ಜೊತೆ ಅದರ ಜೊತೆ ಇನ್ನೊಂದು ಕೆಲವೊಂದು ಕೇಸ್ಗಳನ್ನು ಕೂಡ ಇಲ್ಲಿ ಹಿಡಿಯಲಾಗಿರುವಂತದ್ದು. ಪದೇ ಪದೇ ಮಹಿಳೆಯರನ್ನ ಸಂಪರ್ಕ ಮಾಡೋದಾಗಿರಬಹುದು, ಕ್ರಿಮಿನಲ್ ಬೆದರಿಕೆ ಒಡ್ಡೋದಾಗಿರಬಹುದು, ಮಹಿಳೆಗೆ ಅಶ್ಲೀಲವಾದಂತಹ
ಒಂದು ಅಶ್ಲೀಲತೆಗೆ ಆರೋಪಿಸದಾಗಿರ್ಬೋದು, ಒತ್ತಾಯಿಸದಾಗಿರ್ಬೋದು, ಇನ್ನು ಮಹಿಳೆಯ ನಮ್ರತೆಯನ್ನ ಅವಮಾನಿಸದಾಗಿರ್ಬೋದು, ಈ ರೀತಿ ಎಲ್ಲಾ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಅಕಸ್ಮಾತ್ ಏನಾದರೂ ಈ ಒಂದು ಆರೋಪ ಪ್ರೂವ್ ಆಯಿತು ಅಂತಂದ್ರೆ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವಂಥದ್ದು. ಆದ್ರೆ ಸರ್ಕಾರದ SIT ತಂಡವನ್ನ ರಚನೆ ಮಾಡಿರೋದ್ರಿಂದ ಈ ಪ್ರಕರಣವನ್ನ SIT ತಂಡ ತನ್ನ ತಕ್ಕಿಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಸಂತ್ರಸ್ತರನ್ನ ಕರೆಸಿ ವಿಚಾರಣೆ ನಡೆಸೋದಾಗಿರಬಹುದು. ಮತ್ತು ಈ HD ರೇವಣ್ಣ ಆಗಿರಬಹುದು, ಹಾಗೇನೆ ಪ್ರಜ್ವಲ್ ರೇವಣ್ಣ ಆಗಿರಬಹುದು, ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆಸುವಂತಹ ಕೆಲಸ ಕೂಡ ಆಗುತ್ತೆ. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಿ, ಆದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿದೇಶಕ್ಕೆ ಹೋಗಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ರೇವಣ್ಣ ಅವರು ಇಲ್ಲೇ ಇದ್ದಾರೆ, ಹೀಗಾಗಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ SIT ಏನ್ ನಿರ್ಧಾರ ತೆಗೆದುಕೊಂಡು ಈ FIR ಅನುಗುಣವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಆರೋಪಗಳು ಪ್ರಚಾರೋಪಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ದೊಡ್ಡಗೌಡರ ಕುಟುಂಬದ ವಿರುದ್ಧವಾಗಿ ಈ ರೀತಿಯಾದಂತಹ ಆರೋಪ ಏನು ಬರ್ತಾ ಇದೆ, ಇದಕ್ಕೆ JDS ನ ಅನೇಕ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ತಪ್ಪೇನಾದ್ರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಆದಿಯಾಗಿ ಅನೇಕ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಸಂತ್ರಸ್ತ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ತಂದೆ ಮಗ ಇಬ್ಬರ ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ, ತನಿಖೆಯನ್ನು ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆ ಪ್ರಕರಣದಲ್ಲಿ ಈ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನ SIT ತಂಡ ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡುತ್ತೆ. ಅದಾದ ಮೇಲೆ ಸಂತ್ರಸ್ತರನ್ನ ಕರೆಸಿ ಒನ್-ಟು-ಒನ್ ಇಂಟ್ರಾಗೇಷನ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಇನ್ನೇನು ಕೆಲವೊಂದು ಮಾಹಿತಿಗಳು ಮತ್ತು ಸಾಕ್ಷಿಗಳು ದೊರಕಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕ್ರಮ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಏನು ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಪ್ರಕರಣದಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಏನು ಸುದ್ದಿ ಆಗ್ತಾ ಇದಾರಲ್ಲ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಖಡಕ್ ಆದೇಶವನ್ನು ಕೂಡ ಕೊಟ್ಟುವಂಥದ್ದು. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು, ಸಂತ್ರಸ್ತರಿಗೆ ಸರಿಯಾದಂತಹ ನ್ಯಾಯ ದೊರಕಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿಕೆ ಏನು ಕೊಟ್ಟಿತ್ತು ಸರ್ಕಾರ, ಅದರ ಅನ್ವಯವಾಗಿ ಈಗ SIT ತಂಡ ರಚನೆ ಆಗಿರುವಂತದ್ದು. ಹೀಗಾಗಿ FIR ಅನ್ವಯ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಈಗ SIT ತಂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಮತ್ತು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.